ನಾನೊಂದು ಮೈಕ್ ಇದ್ದಂಗೆ ಎಂದ ಕಟೀಲ್. ಓಕೆ, ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅವರ ಹೇಳಿಕೆ ಇದು. ಅವರು ಮಾತನಾಡೋ ಸಂದರ್ಭದಲ್ಲಿ ಮೈಕ್ ಬಾಗುತ್ತೆ, ಈ ಸಂದರ್ಭದಲ್ಲಿ ನಾನು ಒಂಥರ ಮೈಕ್ ಇದ್ದ ಹಾಗೆ ಅಂತ ನಗುತ್ತಲೇ ಆ ಮೈಕ್ ಅನ್ನ ಸರಿಪಡಿಸಿಕೊಂಡು ಮಾತನಾಡಿದ್ದಾರೆ. ಜನತಾ ಪಾರ್ಟಿಯ ಈ ಮೈಕ್ ನನ್ನ ಹಾಗೆ ಆಗಿದೆ. ಯಾರು ಮೈಕ್ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನತಾ ಪಾರ್ಟಿಯ ಈ ಮೈಕ್ ನನ್ನ ಹಾಗೆ ಆಗಿದೆ. ಯಾರು ಮೈಕ್ ನಾನು ಭಾರತೀಯ ಜನತಾ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೇಶ್. ರವೇಶ್, ಮೈಕ್ ಇಲ್ದೇನು ಅಷ್ಟು ಜೋರಾಗಿ ನಾನು ಮಾತನಾಡ್ತೀನಿ ಅನ್ನೋ ಅರ್ಥನ, ಅಥವಾ ಮೈಕ್ ಬಾಗಿದ ಹಾಗೆ ನಾನು ತಗ್ಗಿ ಬಗ್ಗೆ ಬಾಳ್ತೀನಿ ಅಂತನ? ದಿವ್ಯ, ಕಟೀಲ್ ಅವರು ಇವತ್ತಿನ ಸಮಾರಂಭದಲ್ಲಿ ಆ ಮೈಕಿಗೆ ಒಲಿಕೆ ಮಾಡಿಕೊಂಡು ಮಾತನಾಡುವಂತ ಸಂದರ್ಭ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕೆಂದ್ರೆ ಆ ಸಂದರ್ಭಕ್ಕೆ ಅದು ಒಂದು ರೀತಿಯಲ್ಲಿ ನಗೆಗಳಲ್ಲಿ ಸೇರಿದ್ರು ಕೂಡ ಆ ಒಂದು ಪಕ್ಷದ ಕಾರ್ಯಕರ್ತರು ಬೇರೆ ಬೇರೆ ರೀತಿಯ ಅರ್ಥಗಳನ್ನ ಕೂಡ ಗ್ರಹಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಮೈಕ್ ಬಗ್ಗಿದಾಗೆ ನಾನು ಬಗ್ಗಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಹೇಳಿದ್ರು, ಅಥವಾ ಲೌಡ್ ಸ್ಪೀಕರ್ ಆಗಿ ಎಲ್ಲರನ್ನು ಕೂಡ ಒಂದ್ ರೀತಿಯಲ್ಲಿ ಆದೇಶ ಮಾಡಿ ನಾನು ಪಕ್ಷ ಕಟ್ತೀನಿ ಅಂತ ಆತರ ಅರ್ಥದಲ್ಲಿ ಹೇಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ಅಲ್ಲಿನ ಕಾರ್ಯಕರ್ತರ ಗೊಂದಲಕ್ಕೀಡಾಗಿದ್ರು. ಆದ್ರೆ ಒಟ್ಟಾರೆಯಾಗಿ ಇವತ್ತಿನ ಒಂದು ಮೈಕ್ ಜೊತೆ ಹೋಲಿಕೆ ಮಾಡಿಕೊಂಡಿರ್ತಕ್ಕಂತ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.